ನಮಸ್ಕಾರ ಸ್ನೇಹಿತರೆ, ನಾನಿಂದು ಯೂಟ್ಯೂಬ್ನಲ್ಲಿ ಮೊದಲ ಬಾರಿಗೆ ಗುಂಪಾಗಳ ಕಡೆಗೆ ತಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಇದು ಯೂಟ್ಯೂಬ್ನಲ್ಲಿಯೇ ಪ್ರಥಮ ಬಾರಿ. ಈ ಅರೆ ಗುಂಪ ಎಂದರೇನು ಎಂಬ ಪ್ರಶ್ನೆ ತಮ್ಮನ್ನು ಕಾಡಬಹುದು. ಈ ಗುಂಪಗಳು ಕಲ್ಲಿನಿಂದ ಮಾಡಿದ ರಚನೆಗಳಾಗಿವೆ. ಈ ಕಲ್ಲಿನಿಂದ ಮಾಡಿದ ರಚನೆಗಳಲ್ಲಿ ಪ್ರಾಚೀನ ಜೈನ ಮಹಾಮುನಿಗಳಿಂದ ಹಿಡಿದು ಪ್ರಸ್ತುತದವರೆಗಿನ ಜೈನ ಮಹಾಮುನಿಗಳು ತಪಸ್ಸನ್ನು ಆಚರಿಸುವ ಒಂದು ಸ್ಥಳ. ಈ ಗುಂಪಗಳ ರಚನೆಯನ್ನು ತಾವು ಕಾಣ್ಬೋದು. ಮೇಲ್ಛಾವಣಿ ಹಾಗೂ ಹೊರಭಾಗದ ಮೂರು ಕಡೆ ಗೋಡೆಗಳಿಗೂ ಕಲ್ಲಿನಿಂದ ಹೊದಿಕೆಯಿದ್ದು, ಒಳಭಾಗದಲ್ಲಿ ಸ್ವಲ್ಪ ತಗ್ಗಾದ ಒಂದು ರಚನೆಯನ್ನು ಹೊಂದಿದ್ದು, ಅಲ್ಲಿ ಕುಳಿತು ಜೈನ ಮಹಾಮುನಿಗಳು ತಪಸ್ಸನ್ನು ಆಚರಿಸುತ್ತಿದ್ದರಂತೆ. ಬನ್ನಿ, ಈ ಗುಂಪಗಳಿರುವ ಪ್ರದೇಶವನ್ನು ನೋಡಿಕೊಂಡು ಬರೋಣ. ಇದು ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿರುವ ಗುಂಪಾ ಪ್ರದೇಶ. ಸುಮಾರು ಇಲ್ಲಿ 772 ಗುಂಪಗಳನ್ನು ನಾವು ಕಾಣಬಹುದು. ಆದರೆ ಆ ಎಲ್ಲ 772 ಗುಂಪಗಳು ಸದ್ಯ ನಮಗೆ ಕಾಣಸಿಗುವುದಿಲ್ಲ. ಈ ಪ್ರದೇಶದಲ್ಲಿ ಇನ್ನೊಂದು ವಿಶೇಷ, ಶ್ರೀ ಭದ್ರಬಾಹು ಮಹಾರಾಜರ ತಪೋಭೂಮಿಯಾಗಿದೆ. ಅದರ ಜೊತೆ ಆಚಾರ್ಯ ಚಕ್ರವರ್ತಿ ಚಾರಿತ್ರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಉಪಸರ್ಗವನ್ನು ಹೊಂದಿದಂಥ ಸ್ಥಳ ಇದು. ಇಲ್ಲಿ ಪ್ರಮುಖವಾದ ಆಕರ್ಷಣೆಗಳು ಸಮಾಧಿ ಸ್ಥಳಗಳು. ಈ ಸಮಾಧಿ ಸ್ಥಳಗಳು 5 ಮಹಾನ್ ಜೈನ ಮುನಿಗಳಾಗಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಸಮಾಧಿ ಸಾಮ್ರಾಟ ಚಾರಿತ್ರ್ಯ ಚಕ್ರವರ್ತಿ, ಪರಮ ಪೂಜ್ಯ ಶ್ರೀ 108 ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರದು. ಇನ್ನುಳಿದ ಮುನಿ ಮಹಾರಾಜರು ಯಾರೆಂದರೆ ಪರಮ ಪೂಜ್ಯ ಶ್ರೀ 108 ಧರಸೇನ ಮುನಿ ಮಹಾರಾಜರ ಸಮಾಧಿ, ಅದರೊಂದಿಗೆ ಪರಮ ಪೂಜ್ಯ ಶ್ರೀ 108 ಜಯಸೇನ ಮುನಿ ಮಹಾರಾಜರ ಸಮಾಧಿ, ಅದರೊಂದಿಗೆ ಪರಮ ಪೂಜ್ಯ ಶ್ರೀ 108 ವರಾಂಗ ಮುನಿ ಮಹಾರಾಜರ ಸಮಾಧಿಗಳನ್ನು ನಾವು ಈ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಬಹುದು. ಎಲ್ಲ 772 ಗುಂಪಗಳು ನಮಗೆ ಸದ್ಯ ಈ ಪ್ರದೇಶದಲ್ಲಿ ಕಾಣಸಿಗುವುದಿಲ್ಲ. ಕಳೆದುಳಿದ ಗುಂಪಗಳನ್ನು ಸರ್ಕಾರವು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿ ಅವುಗಳ ರಕ್ಷಣೆಯಲ್ಲಿ ತೊಡಗಿಕೊಂಡಿದೆ. ಇಲ್ಲಿ ಈ ಗುಂಪಗಳಿಗೆ ಅಥವಾ ಸಮಾಧಿಗಳಿಗೆ ಹಾನಿ ಮಾಡುವ ವ್ಯಕ್ತಿಗಳಿಗೆ ಸರ್ಕಾರವು ಕಟ್ಟುನಿಟ್ಟಿನ ಕಾನೂನುಗಳನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿ ಈ ಗುಂಪಗಳ ರಕ್ಷಣೆಯಲ್ಲಿ ತೊಡಗಿದೆ. ತಾವಿಲ್ಲಿ ಕಾಣಬಹುದು ಈ 5 ಜನ ಜೈನ ಮಹಾಮುನಿಗಳ ಸಮಾಧಿ ಸ್ಥಳಗಳು. ಈ ಸ್ಥಳಕ್ಕೆ ಪರರಾಜ್ಯದಿಂದ ಜೈನ ಧರ್ಮದ ಮತದ ಅನುಯಾಯಿಗಳು, ಜೈನ ಧರ್ಮದ ಒಂದು ಅನುಯಾಯಿಗಳು ಬಂದು ಇಲ್ಲಿ ಈ ಗುಂಪಗಳ ದರ್ಶನವನ್ನು ಪಡೆದು ತಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಳ್ಳುತ್ತಾರೆ. ಹಾಗೆಯೇ ಈ ಜೈನ ಮಹಾಮುನಿಗಳು ಈ ಗುಂಪಗಳಲ್ಲಿ ಪುರಾತನ ಕಾಲದಿಂದಲೂ, ಅಂದರೆ ಕ್ರಿಸ್ತ ಶಕಪೂರ್ವ 3ನೇ ಶತಮಾನದಿಂದಲೂ ಇಲ್ಲಿ ತಪಸ್ಸನ್ನು ಆಚರಿಸುತ್ತಾ ಈ ಸ್ಥಳಕ್ಕೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ತುಂಬಿದ್ದಾರೆ. ಈ ಸ್ಥಳಕ್ಕೆ ಒಂದು ವಿಶೇಷವಾದ ಆಕರ್ಷಣೆಯನ್ನು ನೀಡುತ್ತಾ ಬಂದಿದ್ದಾರೆ. ಈ ಸ್ಥಳ ಶ್ರೀ ಭದ್ರಬಾಹು ಮಹಾರಾಜರ ತಪೋಭೂಮಿಯಾಗಿದೆ. ಅದರೊಂದಿಗೆ ಶಾಂತಿಸಾಗರ ಮುನಿ ಮಹಾರಾಜರ ಒಂದು ಗುಂಪನ ನಾವು ಇಲ್ಲಿ ಕಾಣಬಹುದು. ಬನ್ನಿ ನೋಡಿಕೊಂಡು ಬರೋಣ. ಶಾಂತಿಸಾಗರ ಮುನಿ ಮಹಾರಾಜರು ಯಾವ ಗುಂಪದಲ್ಲಿದ್ದುಕೊಂಡು ತಮ್ಮ ತಪಸ್ಸನ್ನು ಮುಂದುವರಿಸಿಕೊಂಡು ಹೋದರೆಂಬುದನ್ನು ಇಲ್ಲಿ ನನಗೆ ಈ ಒಂದು ಸ್ಥಳದ ಒಬ್ಬ ಕೆಲಸಗಾರದಿಂದ ಮಾಹಿತಿ ದೊರಕಿತು. ಇದು ಒಂದು ಗುಂಪ. ಆದರೆ ಈ ಗುಂಪದಲ್ಲಿ ನಮಗೆ ಮಳೆಯ ಕಾರಣದಿಂದ ಮಣ್ಣು ಹೊಕ್ಕು ಆಳವಾದ
ಒಳಭಾಗವನ್ನು ಮುಚ್ಚಿ ಸಮತಟ್ಟಾಗಿಸಿದೆ. ಅದರ ಹಿಂದುಗಡೆ ಈ ಐದು ಸಮಾಧಿಗಳು ಕಳಶಪ್ರಾಯವಾಗಿ ಶುಭ್ರವರ್ಣದಲ್ಲಿ ನಮಗೆ ಕಾಣುತ್ತಿವೆ. ಬನ್ನಿ ಹೋಗೋಣ. ಶ್ರೀ ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರು ತಪಸ್ಸನ್ನಾಚರಿಸುವ ಗುಂಪವನ್ನು ನೋಡೋಣ. ಇದೇ ಆ ಗುಂಪ. ಆ ಶಾಂತಿಸಾಗರ ಮುನಿ ಮಹಾರಾಜರು ಇದೇ ಗುಂಪದಲ್ಲಿ ತಮ್ಮ ತಪಸ್ಸನ್ನು ಆಚರಿಸುತ್ತಿದ್ದರಂತೆ. ಇಲ್ಲಿ ಒಂದು ಸಾರಿ ಅವರು ತಪೋಗೈಯುತ್ತಿದ್ದಾಗ ನಾಗರ ಹಾವು ಬಂದು ಅವರ ಕೊರಳನ್ನು ಸುತ್ತಿ ಎಡೆ ಎತ್ತಿ ನಿಂತಿತ್ತಂತೆ. ಅದಾವುದರ ಪರಿವೇ ಇಲ್ಲದೆ ಅವರು ತಪೋಮಗ್ನರಾಗಿ ಕುಳಿತು ಬಿಟ್ಟಿದ್ದರಂತೆ. ಈ ಗುಂಪಕ್ಕೆ ಹೋಗಲು ಒಂದು ಕಿರುದಾರಿ, ಹೊರ ಮೂರು ಮಗ್ಗುಲಲ್ಲಿ ಕಲ್ಲಿನ ಒಂದು ರಚನೆ, ಮೇಲ್ಛಾವಣಿ ಅದು ಸಹ ಕಲ್ಲಿನಿಂದ ಮಾಡಿತ್ತು. ಇದು ಶಾಂತಿಸಾಗರ ಮಹಾರಾಜರು ತಪಸ್ಸನ್ನಾಚರಿಸಿರುವ ಒಂದು ಗುಂಪ. ಪ್ರಸ್ತುತ ಅನೇಕ ಜೈನ ಮಹಾಮುನಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ತಂಗಲು ಒಂದು ಮನೆಯ ರೀತಿಯ ರಚನೆಯನ್ನು ನಾವಿಲ್ಲಿ ಕಾಣಬಹುದು. ಇದು ಇಲ್ಲಿ ಭೇಟಿ ನೀಡಿದ ಒಂದು ಮುನಿಗಳಿಗೆ ತಂಗಲು ಧ್ಯಾನಕ್ಕೆ ಇರುವ ಒಂದು ವ್ಯವಸ್ಥೆ. ಬನ್ನಿ ಅದರೊಳಗೆ ಹೋಗಿ ಅದರ ರಚನೆಯನ್ನು ನೋಡಿಕೊಂಡು ಬರೋಣ. ನಾವು ಈ ಮುನಿಗಳಿಗಾಗಿ ತಂಗಲು ಇರುವ ಒಂದು ಕೋಣೆಯೊಳಗೆ ಪ್ರವೇಶವನ್ನು ಪಡೆಯುತ್ತಿದ್ದೇವೆ. ಮೊದಲಿಗೆ ನಮಗೆ ಕಾಣಸಿಗುವುದು ಒಂದು ಅಂಗನ ಪಡಸಾಲೆಯಂತಹ ರಚನೆ. ಇದಕ್ಕೆ ಹೊಂದಿಕೊಂಡ ಹಾಗೆ ಒಂದು ಗುಂಪ ರೀತಿಯ ರಚನೆಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಭೇಟಿ ನೀಡುವ ಜೈನ ಮಹಾಮುನಿಗಳು ಪ್ರಸ್ತುತ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಕುಳಿತು ಧ್ಯಾನಮಗ್ನರಾಗಿ ತಪೋನಿರತರಾಗಿ ಪ್ರಾಚೀನ ಜೈನ ಮಹಾಮುನಿಗಳು ಅನುಭವಿಸಿದ ಅಲೌಕಿಕ ಆನಂದವನ್ನು ಅನುಭವಿಸಲು ಅವರು ಇಲ್ಲಿ ಪ್ರಯತ್ನ ಪಡುತ್ತಾರೆ. ಈ ಸ್ಥಳವು ಶ್ರೀ ಭದ್ರಬಾಹು ಮಹಾರಾಜರ ತಪೋಭೂಮಿಯಾಗಿದೆ. ಇದು ಕ್ರಿಸ್ತ ಶಕಪೂರ್ವ 3ನೇ ಶತಮಾನದಿಂದಲೂ ಪ್ರಚಲಿತದಲ್ಲಿದೆ. ಅಂದಿನಿಂದ ಇಲ್ಲಿಯವರೆಗೆ ಸುಮಾರು 772 ಗುಂಪಗಳನ್ನು ಇದು ಕಂಡಿದೆ. ಹಾಗೂ ಅದರೊಂದಿಗೆ ಸಮಾಧಿ ಸಾಮ್ರಾಟ ಚಾರಿತ್ರ ಚಕ್ರವರ್ತಿ ಪರಮ ಪೂಜ್ಯ ಶ್ರೀ 108 ಆಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರ ತಪಸ್ಸನ್ನೂ ಸಹ ಈ ಸ್ಥಳ ಕಂಡಿದೆ. ಇದು ಕೊಣ್ಣೂರು ಪಟ್ಟಣದಲ್ಲಿರುವ ಒಂದು ಸ್ಥಳ. ಪ್ರಾಚೀನ ಕಾಲದಿಂದಲೂ ಇದು ಪ್ರಚಲಿತದಲ್ಲಿರುವ ಸ್ಥಳ. ಜೈನ ಮತದವರಿಗೆ, ಜೈನ ಧರ್ಮದ ಅನುಯಾಯಿಗಳಿಗೆ ಪವಿತ್ರವಾದ ಸ್ಥಳ. ಈ ಸ್ಥಳಕ್ಕೆ ಈಗಲೂ 100+ ಜನ ಜೈನ ಮತದ ಅನುಯಾಯಿಗಳು ಮಹಾರಾಷ್ಟ್ರ, ಬಿಹಾರ್ ಮೊದಲಾದ ರಾಜ್ಯಗಳಿಂದ ಇಲ್ಲಿ ಆಗಮಿಸಿ ಈ ಸ್ಥಳದ ಪವಿತ್ರತೆಯನ್ನು ಕಣ್ಣು ತುಂಬಿಕೊಂಡು ತಮ್ಮನ್ನು ತಾವು ಪುನೀತರಾಗಿಸಿಕೊಳ್ಳುವರು. ಇದು ಸಾಮೆಗೆ ಕುಳಿತುಕೊಳ್ಳುವ ಸ್ಥಳ. ಇಲ್ಲಿ 1 ಗಂಟೆಗಳ ಕಾಲ ಜೈನ ಮಹಾಮುನಿಗಳು ಮೌನವ್ರತಧಾರಿಗಳಾಗಿ ಕುಳಿತುಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಸ್ಥಳವು ಪವಿತ್ರವಾಗಿದೆ ಹಾಗೂ ತನ್ನ ಪವಿತ್ರತೆಯನ್ನು ಉಳಿಸಿಕೊಂಡಿದೆ. ತಮಗೆ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಜೈ ಜಿನೇಂದ್ರ ಎಂದು ಕಮೆಂಟ್ ಮಾಡಿ. ಅದೇ ತರಹ ತಾವು ಈ ಸ್ಥಳವನ್ನು ಸಾಧ್ಯ ಆದರೆ ಕಣ್ತುಂಬಿಕೊಳ್ಳಿ ಹಾಗೂ ಆ ಮಹಾಮುನಿಗಳ ತಪಸ್ಸನ್ನು ಆಚರಿಸಿರುವ ಸ್ಥಳವನ್ನು ಒಂದು ಸರಿ ಅನುಭವಿಸಿ ಎಲ್ಲರಿಗೂ ಆ ಜಿನೇಂದ್ರ ಶ್ರೀ ಜಿನೇಂದ್ರ ಹಾಗೂ ಜೈನ ಮಹಾಮುನಿಗಳು ಒಳ್ಳೆಯದನ್ನು ಮಾಡಲಿ ಎಂದು ಅವರಲ್ಲಿ ವಿನಂತಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು ಗೆಳೆಯರೇ.